ಸ್ನೇಹಿತರೆ ನಮಸ್ಕಾರ. ಯಾರು ಕಾಣ್ತಾ ಇಲ್ಲ ಇನ್ನ ಎಸ್ ಬಂದು 20 ಜನ ಬಂದು 30 ಜನ ಓಕೆ 50 ಜನ 60 100 ಜನ ಆದ್ಮೇಲೆ ನಾನು ಮಾತನ್ನು ಪ್ರಾರಂಭಿಸ್ತೀನಿ ಬೇಗ ಮುಗಿಸ್ತೀನಿ ಇವತ್ತು. ದೇವರಾಜ್ ನಮಸ್ತೆ, ಮನೋಜ್ ನಮಸ್ಕಾರ, ಸತೀಶ್ ನಮಸ್ಕಾರ, ವೀನಾಜಿ ಹಾಯ್ ಹಾಯ್, ಬಸವರಾಜ್ ನಮಸ್ತೆ, ಉಮೇಶ್ ನಮಸ್ತೆ ನಮಸ್ಕಾರ, ನಾಗಭೋಗರ ಮಂಜುಳಾ ನಮಸ್ಕಾರ, ಮಂಜುರೇ ನಮಸ್ಕಾರ, ಅವಿನಾಶ್ ಹಾಯ್ ಬಾಸ್ ಹಾಯ್ ಬಾಸ್, ಶಿವ ನಮಸ್ಕಾರ ಶಿವ ಪೂಜಾರಿ, ನಾಗರಾಜ್ ಹಾಯ್ ಅಣ್ಣ ಹಾಯ್, ಓಕೆ. ಅನಿಲ್ ಮಲ್ನಾಡು, ಅನಿಲ್ ಮೊನ್ನೆ ಯಾಕೆ ಬರಲಿಲ್ಲ ನೀವು ಹೋರಾಟಕ್ಕೆ, ನೀವು ಬರ್ತೀರಿ ಅಂತ ತಿಳ್ಕೊಂಡಿದ್ದೆ, ಅನಿಲ್ ಬರಲಿಲ್ಲ. ಓಕೆ ಇರಲಿ, ಮತ್ತೊಂದು ಹೋರಾಟ ಇದೆ, ಕೈ ಜೋಡಿಸಿ. ಓಕೆ, 129 ಜನ ಆದ ಸ್ನೇಹಿತರೆ, ನನ್ನ ಮಾತನ್ನು ಪ್ರಾರಂಭಿಸ್ತೀನಿ. ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಬಂಧುಗಳೇ. ಇವತ್ತು ನಾನು ಲೈವ್ ಬಂದಿರೋ ಉದ್ದೇಶ, ಮೊನ್ನೆ ಎಲ್ಲ ನಡೆದಂಥ ಹೋರಾಟಗಳು ಬೆಳವಣಿಗೆಗಳು ಎಲ್ಲ ನಿಮಗೆ ಗೊತ್ತು. ಹಾಗಾಗಿ ಈಗ ಮುಂದುವರೆದ ಭಾಗವಾಗಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಪ್ರತಿಷ್ಠಾಪನೆ ಆಗಿದೆ, ಕನ್ನಡಿಗರಿಗೆ ಜಯ ಸಿಕ್ಕಿದೆ. ಸ್ನೇಹಿತರೆ, ಈ ಜಯವನ್ನು ನಾವು ಸಂಭ್ರಮಿಸಲೇಬೇಕಲ್ವೇ, 100% ಸಂಭ್ರಮಿಸಬೇಕು. ಹಾಗಾಗಿ ತುಂಬ ಕಷ್ಟಪಟ್ಟು ಇಲ್ಲಿಂದ ಅಲ್ಲಿ ಹೇಳಿ ಸ್ನೇಹಿತರೆ, ಈಗ ಈ ಥರದ್ದು ಹೋರಾಟವನ್ನು ಹಾದಿಯನ್ನು ತುಡ್ಕೊಂಬಂದಿದ್ದೀವಿ. ಸ್ನೇಹಿತರೆ, ಅಲ್ಲಿ ಇವತ್ತು ರಾಯಣ್ಣನ ಪ್ರತಿಮೆ ಆಗಿದೆ. ರಾಯಣ್ಣನ ಪ್ರತಿಮೆಯನ್ನು ಕಣ್ ತುಂಬಿಕೊಳ್ಬೇಕು ಅಂಥೇಳಿ ಬಹಳ ಕಾತರದಿಂದ ನಾನಂತೂ ಕಾಯ್ತಾ ಇದ್ದೀನಿ. ಯಾತಕ್ಕೆ ಅಂದರೆ, ಆ ಹೋರಾಟವನ್ನು ಮಾಡಿ ಅಲ್ಲಿ ನಾವು ಬರುವಂಥ ದಾರಿಯಲ್ಲಿ ಪ್ರತಿಷ್ಠಾಪನೆ ಆಗಿತ್ತು. ಮತ್ತು ಸಾಕಷ್ಟು ಜನ ವಾಪಸ್ ಬನ್ನಿ ಪ್ರತಿಮೆ ನೋಡಿ ಮಾಲಾರ್ಪಣೆ ಮಾಡಿ ಹೋಗಿ ಅನ್ನೋವಂಥದ್ದು ಕರೆದು, ಆದರೆ ನಾನು ವಾಪಸ್ ಹೋಗಲಿಲ್ಲ. ಯಾತಕ್ಕೆ ಅಂದರೆ, ಅವತ್ತೆಲ್ಲ ಬಂದಂಥ ಸ್ನೇಹಿತರು ಸಾಕಷ್ಟು ಜನ, ಶ್ರಮ ಇದೆ. ಕೇವಲ ಹರೀಶ್ ಒಬ್ಬನ ಶ್ರಮ ಅಲ್ಲ, ನೀವೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಈ ಹೋರಾಟ ಯಶಸ್ವಿ ಆಯಿತು. ನಾನೊಬ್ಬ ಏನೂ ಅಲ್ಲ, ನಾನೊಬ್ಬ ಮುಂದೆ ನಿಂತಿರುವಂಥ ಮುಂದೆ ಇರುವಂಥ ಆಳು, ಅದು ಮುಂದಾಳು. ನಿಮಗೆ ಸಾಕಷ್ಟು ಬಾರಿ ಇದನ್ನು ಹೇಳಿದ್ದೀನಿ. ಹಾಗಾಗಿ ಅವರೆಲ್ಲ ಕೂಡ ಬರುವಂಥ ಕಾತುರದಲ್ಲಿದ್ದಾರೆ. ರಾಯಣ್ಣನಿಗೆ ನಮನ ಅವರು ಕೂಡ ಸಲ್ಲಿಸಬೇಕು ಅನ್ನುವಂಥ ಆಶಯದಲ್ಲಿದ್ದಾರೆ. ಹಾಗಾಗಿ ಅವರ ಜೊತೆ ಎಲ್ಲವೂ ಬರೋಣ ಅಂತ ತಿಳ್ಕೊ, ಎಲ್ಲರೂ ಸೇರ್ಕೊಂಡು ಬರೋಣ ಅಂದ್ಕೊಂಡು ಬರಲಿಲ್ಲ. ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಸ್ನೇಹಿತರೆ, ಮುಂದಿನ ಶನಿವಾರ ಈ ಬಾರಿ ಎಲ್ಲರೂ ಮತ್ತೆ ತಯಾರಾಗಿ ರಾಯಣ್ಣನ ಕಣ್ತುಂಬಿಕೊಳ್ಳೋಣ, ರಾಯಣ್ಣನ ಪಾದಗಳಿಗೆ ನಮನವನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಅಂದರೆ ರಾಯಣ್ಣನ ಪಾದಗಳಿಗೆ ಪುಷ್ಪ ನಮನಗಳು ಅನ್ನುವಂಥ ಟೈಟಲ್ ಅಡಿಯಲ್ಲಿ ಕರ್ನಾಟಕ ರಣಧೀರ ಪಡೆ ಒಂದು ಕರೆಯನ್ನು ಕೊಡ್ತಾ ಇದೆ. ಅಂದರೆ ಶನಿವಾರ ಇಲ್ಲಿಂದ ಹೊರಟು ಭಾನುವಾರ, ಮುಂದಿನ ಭಾನುವಾರ ನಾವು ಬೆಳಗಾವಿಗೆ ತಲುಪಿ ಬೆಳಗಾವಿಯಲ್ಲಿ ರಾಯಣ್ಣನ ಪಾದಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸಿ ಒಂದು ಹಾರವನ್ನು ಹಾಕಿ ನಾವು ಕಣ್ತುಂಬಿಕೊಂಡು ನೋಡಿ, ಆ ಮಹಾನ್ ಪುರುಷನನ್ನು ಕಣ್ತುಂಬಿಕೊಂಡು ನೋಡಿ ಮತ್ತೆ ವಾಪಸ್ ಬೆಂಗಳೂರಿಗೆ ಆಗೋಣ ಅನ್ನುವಂಥದ್ದು ತೀರ್ಮಾನವನ್ನು ಮಾಡಿದ್ದೀವಿ. ಹಾಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಬನ್ನಿ, ಒಂದು ವಿಜಯೋತ್ಸವವನ್ನು ಅವತ್ತು ಆಚರಿಸೋಣ ಮೂಲಕ ಅಲ್ಲಿ ಒಂದು ಆರವನ್ನು ಹಾಕಿ ಮಾಡೋಣ. ಇದನ್ನು ಯಾವ ರೀತಿ ರೂಪಿಸಿದ್ದೀವಿ ಅಂದರೆ ಸ್ನೇಹಿತರೆ, ನಾನು ಸಣ್ಣದಾಗಿ ಹೇಳಿ ಮುಗಿಸ್ತೀನಿ, ತುಂಬ ಹೊತ್ತು ಮಾತಾಡೋದು ಬೇಡ. ಮತ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ. ನಾವು ಬೆಂಗಳೂರಿನಿಂದ ಹೊರಟಿವಿ. ಬೆಂಗಳೂರಿನಿಂದ ಏನು ಥ್ರೂಔಟ್ ದಾರಿಯಲ್ಲಿ ಏನಿದೆ, ನಾವು ಬರುವಂಥ ದಾರಿಯಲ್ಲಿ ಸಾಕಷ್ಟು ಜನ ರಾಯಣ್ಣನ ಅಭಿಮಾನಿಗಳಿದ್ದೀರಿ, ಸಾಕಷ್ಟು ಜನ ನೀವು ಕೂಡ ರಾಯಣ್ಣನಿಗೆ ಮಾಲಾರ್ಪಣೆ ಮಾಡಬೇಕು, ರಾಯಣ್ಣನಿಗೆ ನನ್ನ ಕೈಯಲ್ಲಿ ಮುಟ್ಟದಂಥ ಪುಷ್ಪ ಇದೆಯಲ್ಲ, ನನ್ನ ಕೈಯಲ್ಲಿ ಮುಟ್ಟದಂಥ ಹೂವಿನ
ಹೂವು ರಾಯಣ್ಣನಿಗೆ ತಲುಪಿಸ್ಬೇಕು ಅನ್ನುವಂಥ ಸಾಕಷ್ಟು ಆಸೆಗಳಿರ್ತವೆ ನಿಮಗೆ, ಆದರೆ ಕಾರಣಾಂತರಗಳಿಂದ ನೀವು ಬರಲಿಕ್ಕಾಗಲ್ಲ. ಇಂಥವ್ರಿಗೂ ಕೂಡ ನಾವು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಹಂಗಂತೇಳಿ ಎಲ್ಲರೂ ಬರಬೇಡಿ, ಇದನ್ನೇ ಮಾಡಿಬಿಡ್ತೀವಿ ಅಂತ ಹೇಳಬೇಡಿ. ನೀವೆಲ್ಲರೂ ನಮ್ಮ ಜೊತೆ ಬರಬೇಕು. ಜೊತೆಗೆ ಬರಲಿಕ್ಕೆ ಯಾರು ಸಾಧ್ಯವಿಲ್ಲ ಅವರಿಗೆ ನಾವು ಮತ್ತೊಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಒಂದು ಪುಷ್ಪ ವಾಹನವನ್ನು ಮಾಡ್ತಾ ಇದ್ದೀವಿ. ಒಂದು ದೊಡ್ಡದಾಗಿ ಕ್ಯಾಂಟರ್ ಥರದಲ್ಲಿ ಅಥವಾ ಒಂದು 407 ಥರದಲ್ಲಿ ಒಂದು ಪುಷ್ಪ ವಾಹನವನ್ನು ತಯಾರು ಮಾಡ್ತಾ ಇದ್ದೀವಿ. ಆ ಪುಷ್ಪ ವಾಹನ ಬೆಂಗಳೂರಿನಿಂದ ಹೊರಡುತ್ತೆ. ಬೆಂಗಳೂರಿನಲ್ಲಿ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ ಅವರು ನಿಮ್ಮ ಕೈ ಮುಟ್ಟಿ ಒಂದು ಪುಷ್ಪ, ಒಂದು ಗುಲಾಬಿಯ ಪುಷ್ಪ ಆಗ್ಬೋದು, ಮಲ್ಲಿಗೆಯ ಪುಷ್ಪ ಆಗ್ಬೋದು, ಯಾವುದೇ ರೀತಿಯಾದಂಥ ಒಂದು ಹೂಗಳನ್ನು ತೊಗೊಂಬಂದು ಕೈ ಮುಟ್ಟಿ ನೀವು ಅಲ್ಲಿ ಅರ್ಪಿಸಿದ್ರೆ ಮತ್ತೆ ನಾವು ಅದನ್ನು ತಗೊಂಡೋಗಿ ರಾಯಣನ ಪಾದಗಳಿಗೆ ಅರ್ಪಿಸ್ತೀವಿ. ಹಾಗಾಗಿ ನಾವು ನಾಳೆ ಅಥವಾ ನಾಳದ್ದು ಎಲ್ಲೆಲ್ಲಿ ಗಾಡಿಯನ್ನು ನಿಲ್ಲಿಸ್ತೀವಿ ಅನ್ನುವಂಥದ್ದು ಒಂದು ಮ್ಯಾಪನ್ನು ನಮ್ಮ ಕಾರ್ಯಕರ್ತರು ರೆಡಿ ಮಾಡ್ತಾ ಇದ್ದಾರೆ, ನಮ್ಮ ತಂಡ ರೆಡಿ ಮಾಡ್ತಾ ಇದೆ. ಹಾಗಾಗಿ ಶೀಘ್ರದಲ್ಲಿ ನಾಳೆ ಅಥವಾ ನಾಳೆದ್ದು ಅದನ್ನು ಬಿಡುಗಡೆ ಮಾಡ್ತೀವಿ. ನೆಲಮಂಗಲ, ತುಮಕೂರು, ಈ ಥರ ದಾವಣಗೆರೆ, ಹಿರಿಯೂರು, ಹಾವೇರಿ, ಹುಬ್ಳಿ ಈ ಥರ ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ಗಾಡಿಗಳನ್ನು ನಿಲ್ಲಿಸ್ತೀವಿ. ಆಸಕ್ತಿ ಇರುವಂಥವರು ಬಂದು, ನೀವು ಎಲ್ಲಿ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ ಆಗೋಲ್ಲ, ಅವರು ಬಂದು ಒಂದು ಹೂವನ್ನು ತೊಗೊಂಬಂದು ರಾಯಣ್ಣನಿಗೆ ತಲುಪಿಸಿ ಅಂಥೇಳಿ ಆ ಗಾಡಿಯಲ್ಲಿ ಹಾಕಿದ್ರೆ ನಾವು ಎಲ್ಲ ಒಟ್ಟಾರೆ ಸಂಗ್ರಹವನ್ನು, ಆ ಹೂವನ್ನು ಸಂಗ್ರಹವನ್ನು ಮಾಡಿ ನಿಮ್ಮ ಎಲ್ಲರ ಹೂಗಳನ್ನು, ನೀವು ಕೈಯನ್ನು ಮುಟ್ಟಿ ಕೊಟ್ಟಂಥ ಹೂವನ್ನು ನಾವು ತಗೊಂಡೋಗಿ ಅಲ್ಲಿರುವಂಥ ಪ್ರತಿಮೆಗೆ ಅರ್ಪಿಸುವಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು, ನಿಮ್ಮೆಲ್ಲರ ಹೂವನ್ನು ತಲುಪಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮತ್ತು ನಮ್ಮ ಜೊತೆ ಬರುವಂಥವರು ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದೀರಿ. ಎಲ್ಲರಿಗೂ ಮುಕ್ತ ಆಹ್ವಾನ ಇದೆ. ಇಂಥವ್ರು ಬರಬೇಕು, ಇಂಥವ್ರು ಬರಬಾರ್ದು ಅನ್ನುವಂಥದ್ದು ಏನೂ ಇಲ್ಲ. ಹಾಗಾಗಿ ನಾವು ಶನಿವಾರ ಬಿಡ್ತೀವಿ, ಮುಂದಿನ ಶನಿವಾರ ಬೆಳಗ್ಗೆ 11 ಗಂಟೆಗೆ ಇಲ್ಲಿಂದ ಹೊರಡ್ತೀವಿ. ನಮ್ಮ ಜೊತೆ ಜೊತೆಯಾಗುವವರು, ನಾನು ಈಗ ನಂಬರನ್ನು ಡಿಸ್ಪ್ಲೇ ಮಾಡ್ತೀನಿ, ನಮ್ಮ ಕಾರ್ಯಕರ್ತರ ನಂಬರ್ಗಳನ್ನು, ನಮ್ಮ ಪದಾಧಿಕಾರಿಗಳ ನಂಬರನ್ನು, ಅವರ ಸಂಪರ್ಕವನ್ನು ಮಾಡಿ ಬರಬಹುದು. ಸ್ವಯಂ ಪ್ರೇರಿತರಾಗಿ ಬರೋರು ಬರಬಹುದು. ಈ ಬಾರಿ ನಾವು ಯಾವುದೇ ರೀತಿಯಾದಂಥ ಗಾಡಿಗಳ ವ್ಯವಸ್ಥೆಯನ್ನು ಮಾಡಲಿಲ್ಲ. ನೀವು ಸ್ವಯಂ ಪ್ರೇರಿತರಾಗಿ ಬರುವಂಥವ್ರು ಬರಬಹುದು. ಎಲ್ಲರೂ ಜೊತೆಯಲ್ಲಿ ಹೋಗೋಣ. ಸಾಕಷ್ಟು ಜನ ನನಗೆ ಕರೆ ಮಾಡಿ ಹೇಳ್ತಾ ಇದ್ರು, ಸ್ನೇಹಿತರೆ ನಾವು ಬರ್ತೀವಿ ನಿಮ್ಮ ಜೊತೆ, ನಾವು ಬರ್ತೀವಿ, ನಮ್ಮನ್ನು ಕರ್ಕೊಂಡು ಹೋಗಿ ಅಂಥೇಳಿ. ಖಂಡಿತವಾಗೂ ಬನ್ನಿ. ನಿಮ್ಮೆಲ್ಲರ ಆಸೆಗಳನ್ನು, ನಿಮ್ಮೆಲ್ಲರ ಏನು ರಾಯಣ್ಣನ ನೋಡಬೇಕು, ಕಣ್ಣು ತುಂಬ್ಕೊಬೇಕು, ನಿಮ್ಮ ಆರವನ್ನು ಹಾಕಬೇಕು ಅನ್ನುವಂಥ ಆಸೆ ಇದೆ, ಅದನ್ನೆಲ್ಲರ ಜೊತೆಯಲ್ಲಿ ನಿರ್ವಹಿಸೋಣ. ನೋಡಿಕೊಂಡು ರಾಯಣ್ಣನಿಗೆ ಒಂದು ಜೈಕಾರವನ್ನು ಹಾಕಿ ಆ ಪುಣ್ಯಾತ್ಮನ ಶಕ್ತಿ, ಆ ಪುಣ್ಯಾತ್ಮನ ತಾಕತ್ತು, ದೇಶಪ್ರೇಮ, ನಾಡಪ್ರೇಮ ನಮ್ಮಲ್ಲೂ ತುಂಬಿಕೊಳ್ಳೋಣ. ಆ ಪುಣ್ಯಾತ್ಮನನ್ನು ನಮಸ್ಕಾರವನ್ನು ಮಾಡಿ ಮತ್ತೆ ವಾಪಸ್ ಬೆಂಗಳೂರಿಗೆ ಬರೋಣ ಅಂತ ಹೇಳ್ತಾ, ಸ್ನೇಹಿತರೆ ಎಲ್ಲರೂ ತಯಾರಾಗಿ, ನಾವು ಸುಮ್ಮನೆ ಕೂತರೆ ಆಗುತ್ತಾ, ಬರಬೇಕು ನೀವೆಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ರಾಯಣ್ಣನಿಗೆ ಪಾದಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸಬೇಕು. ಹಾಗಾಗಿ ಎಲ್ಲರೂ ತಯಾರಾಗಿ ಈ ಶನಿವಾರ ಹೋಗೋಣ. ಈ ಶನಿವಾರ ನಮ್ಮ ಜೊತೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಕೇಳ್ಬೋದು ನೀವು. ಸಾಕಷ್ಟು ಜನ ಬರ್ತಾ ಇದ್ದಾರೆ, ಸಾಕಷ್ಟು ಬೇರೆ ಬೇರೆ ನಾಯಕರುಗಳು ಕೂಡ ಈ ಬಾರಿ ನಾವು ಬರ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಎಲ್ರಿಗೂ ಸ್ವಾಗತ. ಹಾಗಾಗಿ ನೀವು ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲರೂ ಹೋಗಿ ರಾಯಣ್ಣನಿಗೆ ಒಂದು ಪುಷ್ಪ ನಮನಗಳನ್ನು ಹಾಕಿ ಬರೋಣ. ಮುಂದಿನ ಶನಿವಾರ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನಿಂದ ಹೊರಡ್ತೀವಿ. ಮರುದಿವಸ ಭಾನುವಾರ ಬೆಳಗ್ಗೆ 11 ಗಂಟೆಗೆ ರಾಯಣ್ಣನಿಗೆ ಪುಷ್ಪ ನಮನಗಳನ್ನು ಸಲ್ಲಿಸಿ ಒಂದು ವಿಜಯೋತ್ಸವವನ್ನು ಅಲ್ಲಿ ಆಚರಿಸಿ ನಾವು ವಾಪಸ್ಸನ್ನು ಬರೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಸ್ನೇಹಿತರೆ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರೂ ತಯಾರಾಗಿ, ಈಗಲೇ ತಯಾರಾಗಿ, ಇವತ್ತಿಂದನೇ ಕಾತುರದಿಂದ ಕಾಯ್ತಾ ಇರಿ. ಎಲ್ಲರ ಕನ್ನಡ ಬಾವುಟಗಳನ್ನು ಹಿಡಿದುಕೊಂಡು, ರಾಯಣ್ಣನ ಘೋಷಣೆಗಳನ್ನು ಕುಕ್ಕೊಂಡು, ಚನ್ನಮ್ಮನನ್ನು ನೆನೆಸ್ಕೊಂಡು ಹೋಗೋಣ. ರಾಯಣ್ಣನಿಗೆ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಆ ಪುಷ್ಪ ನಮನಗಳನ್ನು ಸಲ್ಲಿಸಿ ವಾಪಸ್ ಬರೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನೀವೆಲ್ಲರೂ ಬರ್ತೀರೋ ತಾನೆ, ಕಾಯ್ತಾ ಇದ್ದೀನಿ. ಮತ್ತು ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ, ಎಲ್ಲರೂ ಕೂಡ ಅವತ್ತಲ್ಲಿ ಸೇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ.